ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಮಾಜಿ ಸಚಿವ ಹಿರಿಯ ಹೋರಾಟಗಾರ ವೈಜುನಾಥ್ ಪಾಟೀಲ್ ಇನ್ನಿಲ್ಲ, ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ನಿಧನ. ಕಳೆದ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಪಾಟೀಲ್ ಕಲ್ಯಾಣ ಕರ್ನಾಟಕದ ಶ್ರೇಯೋಭಿವೃದ್ಧಿಗಾಗಿ ಜೀವನವನ್ನೇ ಮುಡುಪಾಗಿಟ್ಟ ವೈಜುನಾಥ್ ಪಾಟೀಲ್. 371 ಜೆ ವಿಧಿಯ ಮುಖಾಂತರ ವಿಶೇಷ ಸ್ಥಾನಮಾನ ದೊರಕಿಸುವಲ್ಲಿ ಪ್ರಮುಖ ಪಾತ್ರ. ವೈಜುನಾಥ್ ಪಾಟೀಲ್ ನಿಧನಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತೀವ್ರ ಸಂತಾಪ. ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವುದು ಅನರ್ಹ ಶಾಸಕರ ತ್ಯಾಗದಿಂದ. ಬಿಎಸ್ ಯಡಿಯೂರಪ್ಪ ಅವರು ಅನರ್ಹ ಶಾಸಕರಿಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು. ಹುಬ್ಬಳ್ಳಿಯಲ್ಲಿ ಜೆಡಿಎಸ್ ಮುಖಂಡ ಬಸವರಾಜ ಹೊರಟ್ಟಿ ಹೇಳಿಕೆ. ಈಗ ವಾರ್ತೆಗಳ ವಿವರ. ಮಾಜಿ ಸಚಿವ 371 ಜೆ ವಿಧಿ ರದ್ದುಪಡಿ ಜಾರಿ ಹೋರಾಟಗಾರ ವೈಜುನಾಥ್ ಪಾಟೀಲ್ ಇನ್ನಿಲ್ಲ. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಬಳಲುತ್ತಿದ್ದ ಪಾಟೀಲರು ಇಂದು ಬೆಳಗ್ಗೆ 6 ಗಂಟೆ ಸುಮಾರಿಗೆ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಮಾಜಿ ಸಚಿವ 371 ಜೆ ವಿಧಿ ತಿದ್ದುಪಡಿ ಜಾರಿ ಹೋರಾಟಗಾರ ವೈಜುನಾಥ್ ಪಾಟೀಲ್ ಇನ್ನಿಲ್ಲ. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಬಳಲುತ್ತಿದ್ದ ಪಾಟೀಲ್ ಅವರು ಇಂದು ಬೆಳಗ್ಗೆ 6 ಗಂಟೆ ಸುಮಾರಿಗೆ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಇಳಿದಿದ್ದಾರೆ. ರಾಮಕೃಷ್ಣ ಹೆಗಡೆ ಸಂಪುಟದಲ್ಲಿ 1984 ತೋಟಗಾರಿಕೆ ಹಾಗೂ ಎಚ್ಡಿ ದೇವೇಗೌಡ ಸಂಪುಟದಲ್ಲಿ 1994 ನಗರಾಭಿವೃದ್ಧಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕ ಈಗಿನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಪಾಟೀಲ್ರ ಮನಸ್ಸು ಸದಾ ಮಿಡಿಯುತ್ತಿತ್ತು. ಈ ಭಾಗದ ಅಭಿವೃದ್ಧಿಗಾಗಿ ವಿಶೇಷ ಸ್ಥಾನಮಾನ ಕಲ್ಪಿಸುವ 371 ಜೆ ವಿಧಿ ಜಾರಿಗೆ ಆಗ್ರಹಿಸಿ 2 ದಶಕಗಳ ಹಿಂದೆ ಧ್ವನಿ ಎತ್ತಿ ಹೋರಾಟ ರೂಪಿಸಿದವರೇ ವೈಜುನಾಥ್ ಪಾಟೀಲ್. 371 ಜೆ ವಿಧಿ ಜಾರಿ ಅಲ್ಲದೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನಾದರೂ ಅನ್ಯಾಯವಾದರೆ ತಕ್ಷಣವೇ ಸರ್ಕಾರದ ಗಮನ ಸೆಳೆಯುತ್ತಿದ್ದ ವೈಜುನಾಥ್ ಪಾಟೀಲ್ ಅವರು ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೊರ ಬಂದವರಾಗಿದ್ದಾರೆ. ಹೋರಾಟಕ್ಕೆ ಇನ್ನೊಂದು ಹೆಸರು ವೈಜುನಾಥ್ ಪಾಟೀಲ್ ಎಂದೇ ಹೆಸರು ಪಡೆದ ಪಾಟೀಲ್ರನ್ನು ಕಳೆದುಕೊಂಡ ಕಲ್ಯಾಣ ಕರ್ನಾಟಕವಿಂದು ಬಡವಾಗಿದೆ. ಎಂಎಸ್ಐಎಲ್ ಮಾಜಿ ಅಧ್ಯಕ್ಷ ಡಾಕ್ಟರ್ ವಿಕ್ರಮ್ ಪಾಟೀಲ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಗೌತಮ್ ಪಾಟೀಲ್ ಸೇರಿ 3 ಪುತ್ರರು, ಪತ್ನಿ ಹಾಗೂ 2 ಪುತ್ರಿಯರು ಹಾಗೂ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಮೃತರ ಅಂತ್ಯಕ್ರಿಯೆ ನಾಳೆ ರವಿವಾರ ನಡೆಯಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಕಳೆದ ಸೆಪ್ಟೆಂಬರ್ 22 ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ ಮನದಾಳದ ಮಾತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜೀವನ ಪರಿಚಯ ಹಾಗೂ ಹೋರಾಟದ ಇತಿಹಾಸ ಹೇಳಿದ್ರು. ಆದರೆ ಜೀವನ ಇತಿಹಾಸದಿಂದ ಇಷ್ಟು ಬೇಗ ಮರೆಯಾಗುತ್ತಾರೆಂದು ಯಾರು ಊಹಿಸಿರಲಿಲ್ಲ. ಮಾಜಿ ಸಚಿವ ಕಲ್ಯಾಣ ಕರ್ನಾಟಕದ ಶ್ರೇಯೋಭಿವೃದ್ಧಿಗಾಗಿ ಜೀವನವನ್ನೇ ಮುಡುಪಾಗಿಟ್ಟ ವೈಜುನಾಥ್ ಪಾಟೀಲ್ ಅವರು ನಿಧನಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ವೈಜುನಾಥ್ ಪಾಟೀಲ್ರ ನಿಧನದಿಂದ ತೀವ್ರ ದುಃಖವಾಗುತ್ತದೆ. ಕಲ್ಯಾಣ ಕರ್ನಾಟಕಕ್ಕೆ ಸಂವಿಧಾನದ 371 ಜೆ ವಿಧಿಯ ಮುಖಾಂತರ ವಿಶೇಷ ಸ್ಥಾನಮಾನ ದೊರಕಿಸುವ ನಿಟ್ಟಿನಲ್ಲಿ ಇವರ ಪಾತ್ರ ಪ್ರಮುಖವಾಗಿತ್ತು. ಈ ಭಾಗದ ಅಭಿವೃದ್ಧಿಯ ಕುರಿತು ಅವರು ತೋರಿದ ಕಾಳಜಿ ಅನನ್ಯವಾದದ್ದು. ಶಾಸಕರಾಗಿ ಹಾಗೂ ರಾಮಕೃಷ್ಣ ಹೆಗಡೆ ಸಂಪುಟದಲ್ಲಿ ತೋಟಗಾರಿಕೆ ಸಚಿವರಾಗಿ ಮತ್ತು ದೇವೇಗೌಡರ ಸಂಪುಟದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ ಅವರ ಕೊಡುಗೆಯೂ ಸ್ಮರಣೀಯ ಎಂದು ಮುಖ್ಯಮಂತ್ರಿಗಳು ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಅವರ ನಿಧನದಿಂದ ಒಬ್ಬ ನೇರ ನಡೆ ನುಡಿಯ ಹೋರಾಟಗಾರ ರಾಜಕಾರಣಿಯನ್ನ ಕಳೆದುಕೊಂಡಂತಾಗಿದೆ ಎಂದಿರುವ ಮುಖ್ಯಮಂತ್ರಿಗಳು ಅವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲಿ, ಅವರ ಕುಟುಂಬಕ್ಕೆ ಅಭಿಮಾನಿಗಳಿಗೆ ಅಗಲಿಕೆಯ ನೋವು ಸಹಿಸುವ ಶಕ್ತಿಯನ್ನ ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ತಿಳಿಸಿದ್ದಾರೆ. ಮಾಜಿ ಸಚಿವ ವೈಜುನಾಥ್ ಪಾಟೀಲ್ ನಿಧನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಹೋರಾಟ ನಡೆಸುತ್ತಾ ಬಂದಿದ್ದ ವೈಜುನಾಥ್ ಪಾಟೀಲ್ ಅವರು ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಪಡೆಯಲು ಪ್ರಮುಖ ಪಾತ್ರ ವಹಿಸಿದ್ರು. ಅವರ ಕುಟುಂಬ ವರ್ಗಕ್ಕೆ ನನ್ನ ಸಂತಾಪಗಳು ಎಂದು ಯಾವ ಥರ ಸರ್ ಸರ್
ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವುದು ಅನರ್ಹ ಶಾಸಕರ ಅತ್ಯಾಗದಿಂದ. ಅದರಿಂದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಅನರ್ಹ ಶಾಸಕರಿಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಎಂದು ಜೆಡಿಎಸ್ ಮುಖಂಡ ಬಸವರಾಜ ಹೊರಟ್ಟಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಶನಿವಾರದಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಆಪರೇಷನ್ ಕಮಲ ಮಾಡಿದ್ದು ನಿಜ. ಅದರಂತೆ ಸದ್ಯ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರ ಗಿಟ್ಟಿಸಿಕೊಂಡಿದೆ. ಸರ್ಕಾರದ ರಚನೆಗೆ ಅನರ್ಹ ಶಾಸಕರ ಬಗ್ಗೆ ಯಡಿಯೂರಪ್ಪ ಅವರು ಇಟ್ಟಿರುವ ಕಾಳಜಿಗೆ ನನ್ನ ಸಹಮತವಿದೆ. ಆದರೆ ಮುಂದಿನ ದಿನಗಳಲ್ಲಿ ಕೊಟ್ಟ ಮಾತಿನಂತೆ ಯಡಿಯೂರಪ್ಪ ಅವರು ಅನರ್ಹರೊಂದಿಗೆ ನಡೆದುಕೊಳ್ಳಬೇಕು ಎಂದರು. ಅನರ್ಹ ಶಾಸಕರು ಬಿಜೆಪಿಯವರನ್ನ ನಂಬಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ವಿಶ್ವಾಸವನ್ನ ಬಿಜೆಪಿಯವರು ಉಳಿಸಿಕೊಳ್ಳಲಿ ಎಂದರು. ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಅವರು ನಿನ್ನೆ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಅವರು ಸರ್ಕಾರ ಸ್ಥಿರದ ಬಗ್ಗೆ ಮಾತನಾಡಿರಬಹುದು ಎಂದು ಅವರು, ರಾಜಕೀಯದಲ್ಲಿ ಯಾರು ಸಹ ಶಾಶ್ವತ ಗೆಳೆಯರಲ್ಲ ಎಂದರು. ರಾಜ್ಯದಲ್ಲಿ ಭಾರಿ ಪ್ರವಾಹದ ಹಿನ್ನೆಲೆಯಲ್ಲಿ ಅಪಾರ ನಷ್ಟ ಸಂಭವಿಸಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮತ್ತೆ ಚುನಾವಣೆ ಬೇಡ ಎಂಬ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಬೆಂಬಲ ನೀಡಿರಬಹುದು. ಆದರೆ ಈ ಸಂಬಂಧ ನನಗೆ ಯಾವುದೇ ಅಸಮಾಧಾನವಿಲ್ಲ. ಪಕ್ಷದಲ್ಲಿನ ಏರಿಳಿತಗಳ ಬಗ್ಗೆ ಈಗಾಗಲೇ ನಾನು ಪಕ್ಷದ ವರಿಷ್ಠರಾದ ದೇವೇಗೌಡರೊಂದಿಗೆ ಮಾತನಾಡಿದ್ದೇನೆ. ಅವರು ಪಕ್ಷದಲ್ಲಿ ಈ ಹಿಂದೆ ನಡೆದ ಘಟನೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಎಂದು ಹೇಳಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಇತಿಹಾಸವನ್ನ ಪಠ್ಯ ಪುಸ್ತಕದಿಂದ ಬಿಜೆಪಿಯವರು ತೆಗೆದುಹಾಕುವ ನಿರ್ಧಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಬಿಜೆಪಿಯವರ ಈ ನಿರ್ಧಾರ ತಪ್ಪು. ಇಂತಹ ನಿರ್ಧಾರಗಳಿಂದ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ. ಶಾಲೆಗಳಲ್ಲಿ ಶಿಕ್ಷಕರು ಪಾಠ ಮಾಡಬೇಕು ಅಥವಾ ಬೇಡವೋ ಎಂಬ ಆತಂಕದಲ್ಲಿ ಕಾಲ ಕಳೆಯಬೇಕಾಗುತ್ತದೆ. ಈ ವಿಚಾರದ ಬಗ್ಗೆ ಇತಿಹಾಸ ತಜ್ಞರ ಜೊತೆಗೆ ಸರಿಯಾದ ಚರ್ಚೆ ನಡೆಸಿ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತ ಎಂದು ಹೊರಟ್ಟಿ ಹೇಳಿದರು. ಅಲ್ಲ, ಏನು ರಾಜಕೀಯೊಳಗೆ ನಾನು ಬಹಳ ದಿವಸದಿಂದ ನೋಡಿದ್ದೀನಿ ನಾನು ರಾಜಕಾರಣ. ಅವಾಗಿದ್ದಕ್ಕೆ ಬಹಳ ಅಂತರ ಐತಿ. ಅದಕ್ಕೆ ಹೇಳಿದ್ರು, ಹೇಳ್ಯಾರಲ್ಲ ಅವರು, ಹೆಣ್ಣು ಮಕ್ಕಳ ಮುಖ ನೋಡಿಲ್ಲ. ಹಂಗಂದ್ರೆ ನಾನಂತೀನಿ, ಆ ಒಂದು ವಿಷಯದಾಗ ನಾ ಯಡಿಯೂರಪ್ಪಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಏನಂದ್ರೆ ಆ ಅನರ್ಹ ಶಾಸಕ ರಾಜೀನಾಮೆ ಕೊಡ್ಲಿಕ್ಕೆ ಇವರು ಅಧಿಕಾರ ಬರ್ತಿದ್ದಿಲ್ಲ. ಕಷ್ಟನೋ ಸರಿನೋ ಅವ್ರಿಗೆ ಮಾತು ಕೊಟ್ಟಾಗ ಅವ್ರನ್ನ ನಡೆಸೋದು ಯಡಿಯೂರಪ್ಪ, ನಾನು ಬೆಂಬಲ ಕೊಡೋದು ಆ ಮಾತಿಗೆ. ಆ ಏನು ಅವರು ಅಂಥವ್ರಿಗೆ ಏನು ಇದನ್ನ ಮಾಡ್ಯಾರೆ, ಇವ್ರನ್ನ ನಂಬಿಗಿಟ್ಟು ಅವರು ರಾಜೀನಾಮೆ ಕೊಟ್ಟಾರೆ. ನಂಬಿಗೆ ದ್ರೋಹ ಮಾಡೋದು ಸರಿಯಲ್ಲ. ಇದ್ರಾಗ ಯಡಿಯೂರಪ್ಪರಿಗೆ ನಾ ಸ್ಟ್ಯಾಂಡಿಗೆ ನಾನು ಅಪ್ರಿಷಿಯೇಟ್ ಮಾಡಿದ್ದೀನಿ. ಅಲ್ಲಲ್ಲ, ಈಗ ಯಡಿಯೂರಪ್ಪರು ಹೇಳ್ಯಾರ, ಯಡಿಯೂರಪ್ಪರು ಏನಾರು ಅವ್ರನ್ನ ನಾವು ಕರ್ಕೊಂಡ್ಬಂದೀವಿ, ಅವಾಗ ಬೇಕಾಗಿತ್ತು ಅವರಿಂದ ನಾವು ಸರ್ಕಾರ. ಈಗ ನೀವು ಹಿಂಗೆ ಪಕ್ಷದಲ್ಲಿ ಹಿಂಗೆ ಮಾಡಿದ್ರೆ, ಪಕ್ಷದ ತೀರ್ಮಾನಕ್ಕೆ ವ್ಯತಿರಿಕ್ತವಾಗಿ ಮಾಡಿದ್ರೆ ತಪ್ಪಂತ ಅವ್ರು ಹೇಳ್ಯಾರ. ಹೌದು, ಮತ್ತೆ ನೀವು ಮಾತು ಕೊಟ್ಟರೆ ಮಾತನಾಗ ನಡಿಬೇಕಲ್ಲ. ಈ ವಿಷಯದಲ್ಲಿ ನಾ ಎಂದು ಯಡಿಯೂರಪ್ಪ ಹೇಳಿ ಸರಿ, ನನ್ನ ಸ್ಪಷ್ಟ ಅಭಿಪ್ರಾಯ. ಗ್ರಾಮ ಲೆಕ್ಕಾಧಿಕಾರಿಗಳ ವರ್ಗಾವಣೆ ಖಂಡಿಸಿ ತಾಲೂಕಾ ಕಚೇರಿ ಎದುರುಗಳಿಗೆ ಬೃಹತ್ ಪ್ರತಿಭಟನೆ ಮಾಡಿದರು. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಎಂಕಂಚಿ ಗ್ರಾಮ ಲೆಕ್ಕಾಧಿಕಾರಿ ಅಕ್ಕಮ್ಮ ಗಸ್ತಿ ವರ್ಗಾವಣೆ ಖಂಡಿಸಿ ತಾಲೂಕಾ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಎಂಕಂಚಿ ಕೈನೂರು ಮುಡ್ಡಿ ಗ್ರಾಮದ ರೈತರು ಸೇರಿ ಅಕ್ಕಮ್ಮ ಗಸ್ತಿ ಒಬ್ಬರು ನಿಷ್ಠಾವಂತ ಅಧಿಕಾರಿ. ರೈತರು ಮತ್ತು ಸಾರ್ವಜನಿಕರಿಗೆ ತಕ್ಷಣ ಸ್ಪಂದಿಸಿ ಕೆಲಸ ಮಾಡಿಕೊಡುತ್ತಾರೆ. ರೈತರು ಕಡೆಯಿಂದ ಒಂದೇ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡದೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಂತವರನ್ನ ಸರ್ಕಾರ ವರ್ಗ ಮಾಡಿರುವುದು ನಿಜಕ್ಕೂ ಖಂಡನೀಯ ವಿಚಾರ. ಎಂಕಂಚಿಯಿಂದ ಬೊಮ್ಮನಹಳ್ಳಿಗೆ ವರ್ಗಾವಣೆ ಮಾಡಿದ್ದು ತಕ್ಷಣ ಹಿಂಪಡೆದು ಪುನಃ ಎಂಕಂಚಿ ಗ್ರಾಮಕ್ಕೆ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಇವತ್ತು ಎಂಕಂಚಿ, ಕೈನೂರ ಮತ್ತು ಇನ್ನೊಂದು ಸಣ್ಣ ಹಳ್ಳಿ ಮುರುಡಿ, ಮೂರು ಹಳ್ಳಿ ರೈತರು ಇವತ್ತು ಏನಪ್ಪ ಅಂತಂದ್ರೆ ಇವತ್ತು ಎಂಕಂಚಿ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿ ಅಕ್ಕಮ್ಮತನವರನ್ನ ವರ್ಗಾವಣೆ ಮಾಡಿದ ಸಲುವಾಗಿ ಇವತ್ತು ನಮ್ಮ ರೈತರು ನೋವನ್ನು ಉಂಟು ಮಾಡಿಕೊಂಡು ಇವತ್ತು ನೂರಾರು ಸಂಖ್ಯೆಯಲ್ಲಿ ಬಂದು ಏನಪ್ಪ ಅಂತಂದ್ರೆ ಆ ಅಕ್ಕಮ್ಮನನ್ನು ನೀವು ಕೂಡಲೇ ವರ್ಗಾವಣೆ ಮಾಡತಕ್ಕದ್ದಲ್ಲ, ಅವ್ರ ಸೇವೆ ಒಳ್ಳೆ ರೀತಿಯಿಂದ ಸಲ್ಲಿಸಿದಾರ. ನಮಗೆ ಯಾವುದೇ ರೀತಿಯಿಂದ ರೈತರಿಗೆ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡಲಾರ್ದೇನೆ, ಇವತ್ತು ಯಾವುದೇ ನೋವು ಕೊಡಲಾರ್ದೇನೆ ತಮ್ಮ ಸೇವೆಯನ್ನು ನಿಷ್ಠಾವಂತಿಯಿಂದ ಸಲ್ಲಿಸ್ಯಾರ ಅಂತೇಳಿ ಅವ್ರಿಗೆ ಯಾವುದೇ ರೀತಿ ವರ್ಗಾವಣೆ ಮಾಡಿದ್ರೆ ತಂದ್ರೆ ನಾವು ಇಡೀ ಮೂರು ಹಳ್ಳಿ ರೈತರು ಬಂದು ತಹಸೀಲ್ದಾರ್ ಆಫೀಸ್ ಮುಂದೆ ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ತು ಈ ಮುಖಾಂತರ ಕರ್ನಾಟಕ ರಾಜ್ಯ ರೈತ ಸಂಘ ಕೂಡ ಇವತ್ತು ರೈತರ ಪರವಾಗಿ ಯಾವುದೇ ಅಧಿಕಾರಿಗಳು ವರ್ಗಾವಣೆ ಮಾಡಬಾರ್ದು ಅಂತ ಉದ್ದೇಶದಿಂದ ಇವತ್ತು ತಹಸೀಲ್ದಾರ್ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ವಿ. ಯಾವುದೇ ರೀತಿಯಿಂದ ಯಾವುದೇ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡ್ರಿ, ಎಲ್ಲರೂ ಇದು ಬಿಡ್ರಿ ಅವ್ರಿಗೆ. ಸತತವಾಗಿ ಸುರಿದ ಮಳೆಯಿಂದಾಗಿ ಉತ್ತರ ಕರ್ನಾಟಕ ತತ್ತರಿಸಿದ್ದು, ರೈತರು ತಾವು ಬೆಳೆದ ಬೆಳೆಯನ್ನ ಹಸನು ಮಾಡಲು ಹರಸಾಹಸ ಪಡುತ್ತಿದ್ದು ಹೊಲದಲ್ಲೇ ಸ್ವಚ್ಛಗೊಳಿಸಬೇಕಿತ್ತು. ಆದರೆ ರಸ್ತೆ ಮೇಲೆ ಬೆಳೆಗಳನ್ನ ಹಾಕಿ ದಿನವಿಡೀ ಸ್ವಚ್ಛ ಮಾಡುವುದರಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಹೌದು, ನವಲಗುಂದ ತಾಲೂಕಿನ ಬಹುತೇಕ ಗ್ರಾಮದ ರೈತರು ಶೇಂಗಾ ಬಿತ್ತಿದ್ರು. ಅತಿವೃಷ್ಟಿಯಿಂದ ಬೆಳೆಗಳು ಈಗ ಹಾಳಾಗಿವೆ. ಶೇಂಗಾ ಬೆಳೆ ಕೈಗೆ ಬರುವಷ್ಟರಿಗೆ ಮತ್ತೆ ಸುರಿದ ಮಳೆಯಿಂದ ಬೆಳೆದ ಶೇಂಗಾ ಕೊಳಿತು. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ತಾಲೂಕಿನ ಕುಸುಗಲ್, ಬಯಹಟ್ಟಿ, ಬಸ್ಸೂರ, ಕೆರೆಸೂರ, ತರಲ್ಘಟ್ಟ ಪ್ರದೇಶಗಳಲ್ಲಿ ಬೆಳೆದ ಬೆಳೆ ಸಂಪೂರ್ಣವಾಗಿ
ವ್ಯಾಪಕವಾಗಿ ಹಾನಿಯಾಗಿದೆ. ಇನ್ನು ರೈತರು ಸಾಲ ಮಾಡಿ ಶೇಂಗಾ ಬೆಳೆದಿದ್ದ ರೈತರ ಕನಸನ್ನ ಮಳೆ ನುಚ್ಚು ನೂರು ಮಾಡಿದ್ದು ಶೇಂಗಾವನ್ನ ರಸ್ತೆ ಮೇಲೆ ಹಾಕಿ ಆಸನು ಮಾಡುತ್ತಿದ್ದಾರೆ. ಇನ್ನು ರೈತರು ಪ್ರತಿ ಎಕರೆಗೆ ಸುಮಾರು 10,000 ಖರ್ಚು ಮಾಡಿ ಶೇಂಗಾ ಬಿತ್ತನೆ ಮಾಡಿದ್ರು. ಬಳಿಕ ಅದಕ್ಕೆ ಗೊಬ್ಬರ ಹಾಕಲು 1,000 ರೂಪಾಯಿಗಳನ್ನ ಕೂಡ ಖರ್ಚು ಮಾಡಿದ್ರು. ಅದೇ ಪ್ರಕಾರ 1 ಎಕರೆ ಭೂಮಿಯಲ್ಲಿ 9-10 ಕ್ವಿಂಟಲ್ ಶೇಂಗಾ ಬೆಳೆ ನಿರೀಕ್ಷೆ ಇಟ್ಟುಕೊಂಡಿದ್ದ ರೈತರ ಆಸೆಗೆ ಮಳೆರಾಯ ನಿರಾಸೆ ಮೂಡಿಸಿದ್ದಾನೆ. ಇದರಿಂದ ಮಾರುಕಟ್ಟೆಯಲ್ಲಿ ಶೇಂಗಾ ಬೆಳೆಗೆ ಸೂಕ್ತ ಬೆಲೆ ಕೂಡ ಸಿಗುತ್ತಿಲ್ಲ. ಇದನ್ನೆಲ್ಲ ಲೆಕ್ಕ ಹಾಕಿ ನೋಡಿದರೆ ರೈತರು ಖರ್ಚು ಮಾಡಿದ ಹಣದ ಅರ್ಧ ಭಾಗವು ರೈತರಿಗೆ ಸಿಗುತ್ತಿಲ್ಲ ಎಂದು ರೈತರು ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ಬೀಜ ಬಿತ್ತಲು ಹಲವಾರು ಬ್ಯಾಂಕ್ ಹಾಗೂ ಸಂಘಗಳ ಕಡೆಗಳಲ್ಲಿ ಕೂಡ ಸಾಲ ಮಾಡಿ ಶೇಂಗಾ ಬೆಳೆದಿದ್ರು. ಬೆಳೆ ತಮ್ಮ ಕೈ ಸೇರುವ ಹೊತ್ತಿಗೆ ಮತ್ತೆ ಮಳೆ ಬಂದು ಶೇಂಗಾ ಸಂಪೂರ್ಣವಾಗಿ ಹಾಳಾಗಿದೆ. ಇದರಿಂದ ರೈತರು ಮಾಡಿದ ಬ್ಯಾಂಕ್ ಹಾಗೂ ಸ್ವಸಹಾಯ ಸಂಘಗಳಿಂದ ಪಡೆದ ಸಾಲದ ಹಣವನ್ನು ಮರುಪಾವತಿ ಮಾಡಬೇಕೆಂಬ ರೈತರ ಸಾಲವನ್ನು ತೀರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ರೈತರು ಕಣ್ಣೀರು ಹಾಕುವ ಪ್ರಸಂಗ ಬಂದಿದೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ರೈತರು ಅನುಭವಿಸುತ್ತಿದ್ದರೂ ಕೂಡ ತಾಲೂಕಿನ ಶಾಸಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ. ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಶಾಸಕರಿಗೆ ರೈತರು ಹಾಗೂ ಗ್ರಾಮದ ಜನತೆ ನೆನಪು ಆಗುತ್ತಾರೆ ಎಂದು ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಇತ್ತ ಬೆಳೆ ನಾಶ, ಅತ್ತ ಸಾಲಗಾರರ ಕಾಟ, ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಕಷ್ಟಕ್ಕೆ ಸ್ಪಂದನೆ ನೀಡಬೇಕಾಗಿದೆ. ಹಾಳಾಗಿ ಹೋಗೈತ್ರಿ. ಮತ್ತು ರೈತರಂತೂ ಹೊಲ್ದಾಗ 4-5 ಕಿಲೋಮೀಟ್ರ್ 25 ಆಳಿನ ಮಾಡಿ ಹೊರಗೆ ತಂದು ಹಾಕ್ಯಾರ ರೀ. ಎಲ್ಲಿ ಹೊರಗೆ ತಂದು ಬಿಟ್ಕೊಂಡೇವಿ. ಮತ್ತು ಆಳಿನ ಸಮಸ್ಯೆ ಇಟ್ಕೊಂಡೇವಿ ಅಂದ್ರೆ ಅಲ್ಲಿ ರೈತರನ್ನ ಕೊಲ್ತಾರವ್ರೆ. ಯಾರು ನಮ್ಮನ್ನ ಕೇರ ಮಾಡೋದಿಲ್ಲ. ಓಟ್ ಹಾಕಂದಾಗ ಬಂದಾಗ ಏ ನಮ್ಗೆ ಓಟ್ ಕೊಡ್ರಿ ಅದನ್ನ ಕೊಡ್ರಿ ಅಂತಾರೆ. ಹೋಗಿ ರೈತರ ಮೇಲೆ ಯಾರು ಕಾಳಜಿ ತೊಳೋದಿಲ್ಲ. ಆಮೇಲೆ ಈಗ ಹೋತಂದ್ರ ಮೇಲೆ ಮಾಜಿ ಸಚಿವ ವೈಜನಾಥ್ ಪಾಟೀಲ್ ಅಗಲಿಕೆ ತುಂಬಾ ನೋವು ತಂದಿದೆ. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ವಿಶೇಷ ಸ್ಥಾನಮಾನ ಒದಗಿಸುವಲ್ಲಿ ಅವರ ಕೊಡುಗೆ ಅಪಾರ ಎಂದು ಯಾದಗಿರಿಯಲ್ಲಿ ಶಾಸಕ ವೆಂಕಟರೆಡ್ಡಿ ಹೇಳಿದರು. ಅವರು ಯಾದಗಿರಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವೈಜನಾಥ್ ಪಾಟೀಲ್ರ ಅಭಿಮಾನಿಗಳ ಬಳಗ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಪಾಟೀಲ್ರ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸಿ ನಂತರ ಮಾತನಾಡಿದರು. ನಮ್ಮ ತಂದೆ ಮಾಜಿ ಸಚಿವ ದಿವಂಗತ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರೊಂದಿಗೆ ಪಾಟೀಲ್ರು ವಿಶೇಷ ಸ್ಥಾನಮಾನಕ್ಕಾಗಿ ಹೋರಾಟ ನಡೆಸಿದ್ದಾರೆ. ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನದ 371 ಜೆ ವಿಧಿ ಜಾರಿಯಾಗಲು ಕಾರಣೀಭೂತರು ಎಂದು ವೈಜನಾಥ್ ಪಾಟೀಲ್ರನ್ನ ಸ್ಮರಿಸಿದರು. ಅಲ್ಲದೆ ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ದೇವರು ನೀಡಲಿ ಎಂದು ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಅವರು ಯಾದಗಿರಿಯಲ್ಲಿ ಸಂತಾಪ ಸೂಚಿಸಿದ್ದಾರೆ. ಹಿರಿಯರಾದ ವೈಜನಾಥ್ ಪಾಟೀಲ್ ಅವರು ನಿಧನ ಆದದ್ದು ಕೇಳಿ ನನಗೆ ಬಹಳಷ್ಟು ದುಃಖವಾಯಿತು. ಹೈದರಾಬಾದ್ ಕರ್ನಾಟಕ ಹೋರಾಟ ಮಾಡ್ತಾ ಬಂದಿದ್ದರು ಅವ್ರು ನಮ್ಮ ತಂದೆಯ ಜೊತೆಗೆ. ಆಮೇಲೆ ಅವರ ಅಧ್ಯಕ್ಷತೆಯಲ್ಲೇ ಎಲ್ಲರೂ ಕಲಿತು ಹೋರಾಟ ಮಾಡಿ ಇವತ್ತು ಏನೋ 371 ಜೆ ಆರ್ಟಿಕಲ್ ಇವತ್ತೇನು ಬಂದಿದೆ ಅಂತಂದ್ರೆ ಅವರೇ ಮೇನ್ ಕಾರಣ ಅಂತೇಳಿ ನಾವು ಹೇಳ್ಬೋದು. ಅದಕ್ಕಾಗಿ ಅವರೆಲ್ಲ ಕುಟುಂಬಕ್ಕೆ ದೇವ್ರ ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಕೋರ್ ಕಮಿಟಿ ಸಭೆಯಲ್ಲಿ ಅನರ್ಹ ಶಾಸಕರ ಬಗ್ಗೆ ಸಿಎಂ ಭಾವನಾತ್ಮಕ ಮಾತನಾಡಿರುವುದು ಇದು ಅವರದೇ ಧ್ವನಿ ಎನ್ನುವುದು ಗೊತ್ತಿಲ್ಲ. ಯಾರೋ ರೆಕಾರ್ಡ್ ಮಾಡಿರುವುದು ತಪ್ಪು. ಇದಕ್ಕೆ ಹೆಚ್ಚಿನ ಮಾನ್ಯತೆ ಕೊಡಬಾರದು ಎಂದು ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಹೇಳಿದ್ರು. ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಕೆಟ್ಟ ಆಡಳಿತ ನೀಡಿತ್ತು, ಅದಕ್ಕೆ ನಾಂದಿ ಹಾಡಲು ಅನರ್ಹ ಶಾಸಕರು ಸಮರ್ಥ ನಿರ್ಧಾರ ಕೈಗೊಂಡಿದ್ದಾರೆ. ಅವರು ಮಾಡಿದ ಕಾರ್ಯವನ್ನ ಕಾಪಾಡುವಂಥದ್ದು, ಅವರಿಗೆ ನಾವು ಹೆಚ್ಚು ಮಾನ್ಯತೆ ಹಾಗೂ ಗೌರವ ಕೊಟ್ಟರೂ ಸಾಲದು. ಈಗ ಕೇಸ್ ನ್ಯಾಯಾಲಯದಲ್ಲಿ ಇದೆ ಎಂದರು. ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರದ ಬಗ್ಗೆ ಮಾತನಾಡುವ ಹಕ್ಕು ಇಲ್ಲ, ಅವರಿಂದ ನಾವು ಇಳಿಸಿಕೊಳ್ಳುವ ಅವಶ್ಯಕತೆಯೂ ಇಲ್ಲ. ಅವರು ತಮ್ಮ ಬೆನ್ನು ನೋಡಿಕೊಳ್ಳಲಿ. ಅವರ ಕಾಲದಲ್ಲಿ ಬರಗಾಲವಿತ್ತು, ಅವರು ಬರಗಾಲದ ಅಂಕಿ ಅಂಶ ಮೊದಲು ಕೊಡಲಿ. ಬರಗಾಲದ ಸಂದರ್ಭದಲ್ಲಿ ಅವರು ಪ್ರವಾಸವನ್ನೇ ಮಾಡಲಿಲ್ಲ, ವಿರೋಧ ಪಕ್ಷದಲ್ಲಿದ್ದೇವೆ ಎಂಬುದನ್ನು ತೋರಿಸಿಕೊಳ್ಳಲು ಈ ರೀತಿ ಆರೋಪ ಮಾಡುತ್ತಿದ್ದಾರೆ. ಪಠ್ಯ ಪುಸ್ತಕದಿಂದ ಟಿಪ್ಪುವನ್ನು ತೆಗೆದುಹಾಕುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಟಿಪ್ಪು ಪಠ್ಯವನ್ನು ಸಂಪೂರ್ಣವಾಗಿ ತೆಗೆಯುವ ಬದಲು ಅವರ ಮತಾಂಧತೆ ಕ್ರೌರ್ಯ ವಿಚಾರಗಳು ಜನರಿಗೆ ತಿಳಿಯುವಂತಾಗಬೇಕು, ಮಕ್ಕಳುಗಳು ಓದಬೇಕು ಎಂದರು. ಹಾಗಾಗಿ ಅವರಿಗೆ ನಾವು ಎಷ್ಟು ಮಾನ್ಯತೆ ಗೌರವ ಅಭಿನಂದನೆ ಸಲ್ಲಿಸಲು ಸಾಲದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಅನರ್ಹ ಶಾಸಕರು ಅನ್ನೋದಕ್ಕಿಂತ ಇವತ್ತೇನು ನ್ಯಾಯಾಲಯದಲ್ಲಿದೆ ಇವತ್ತು ಅಂಥ ಒಂದು ಪಟ್ಟಿ ಕೊಡೋದು ಸರಿ ಇಲ್ಲ ಅನಿಸುತ್ತೆ. ಹಾಗಾಗಿ ಇವತ್ತೇನು ಅವ್ರ ಬಗ್ಗೆ ನನಗೆ ಹೆಚ್ಚಿನ ಗೌರವ ಇದೆ. ಅವ್ರು ಮಾಡಿದಂಥ ಸತ್ಕಾರ್ಯಕ್ಕೆ ನನ್ನ ಅಭಿಮಾನ ಮತ್ತು ಅಭಿನಂದನೆಯೂ ಸಹ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ.
ಇವರ ಒಂದು ಸಿದ್ದರಾಮಯ್ಯನವರ ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ಇನ್ನು ಹಲವಾರು ಗಣ್ಯಮಾನ್ಯರ ಒಂದು ಹವಳಿಯನ್ನು ಈಗ ಕಳೆದ 6.5 ವರ್ಷದಲ್ಲಿ ಅವರು ಮಾಡಿದಂಥ ಕೆಟ್ಟ ಆಡಳಿತದಿಂದ ಈ ರಾಜ್ಯವನ್ನು ರಕ್ಷಿಸಬೇಕು ಅಂತ ಒಟ್ಟಂಥ ಇವತ್ತು ಪರಿಸ್ಥಿತಿ, ಇವತ್ತು ಅವರ ಕೆಟ್ಟ ಆಡಳಿತದಿಂದ ರಾಜ್ಯವನ್ನು ರಕ್ಷಿಸುವಂಥದ್ದಾಗಿದೆ. ಅವರ ಕಾಲದಲ್ಲಿ ಕೊಟ್ಟಂಥ ಒಂದು ಕೆಟ್ಟ ಆಡಳಿತ ಇದೆಯಲ್ಲ, ರಾಜ್ಯವನ್ನು 20 ವರ್ಷ ಹಿಂದಕ್ಕೆ ತೊಗೊಂಡೋಗಿದೆ, 20 ವರ್ಷ ಹಿಂದಕ್ಕೆ ಹೋಗಿದೆ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಇಂಥ ಒಂದು ಹೇಳಿಕೆ, ಇಂಥ ಅಭಿಪ್ರಾಯವನ್ನು ಕೊಡಲಿಕ್ಕೆ ಯಾವ ಒಂದು ಹಕ್ಕು ಇಲ್ಲ, ಅವ್ರಿಗೆ ಯಾವುದೇ ಒಂದು ಅಧಿಕಾರ ಇಲ್ಲ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಬೆನ್ನು ನೋಡಿಕೊಳ್ಳಿ, ಅವ್ರು ಯಾವ ರೀತಿ ಬರದ ವಿಚಾರದಲ್ಲಾಗಲಿ, ಅವ್ರ ಕಾಲದಲ್ಲಿ ಮಳೆನೇ ಬರಂಗಿರಲಿಲ್ಲ, ಬರೀ ಬರನೇ ಆಗ್ತಿತ್ತು. ಆ ಬರದ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ಅವ್ರು ನಿರ್ವಹಣೆ ಮಾಡಿದ್ದಾರೆ, ಎಲ್ಲ ಕಡೆ ತಲುಪಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅವ್ರು ಪ್ರವಾಸ ಮಾಡೋಕ್ಕೂ ಹೇಳಬೇಕು, ಎದ್ದೇಳಪ್ಪ ಪ್ರವಾಸಕ್ಕೆ ಹೋಗ್ರಪ್ಪ ಬರ್ರಿ, ಏನು ಮಾಡ್ತಿದ್ಯಾ, ಏನು ಕೆಲಸ ಆಗ್ತಿದ್ಯಾ ಅನ್ನೋದು ಹಾಕ್ಬೇಕಿತ್ತು. ಅವ್ರು ಎಷ್ಟು ಖರ್ಚು ಮಾಡಿದರು ಬರದ ವಿಚಾರದಲ್ಲಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅವರೇ ಅಂಕಿಅಂಶ ಕೊಡಲಿ. ಇವತ್ತು ನಾವು ಸದನದಲ್ಲಿ ಅವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ವಿಚಾರದಲ್ಲೂ ಅವ್ರಿಗೆ ಮಾತಾಡಲಿಕ್ಕೇನು ಅವಕಾಶವೇ ಇರಲಿಲ್ಲ. ನಿಮಗೆ ಗೊತ್ತಿದೆ ಎಲ್ಲದಕ್ಕೂ ಹಿಂದೆಂದು ಇಷ್ಟು ಮಟ್ಟಿಗೆ ಅತಿವೃಷ್ಟಿಯಲ್ಲಿ ಏನು ಕೊಳ್ಳಾಡ್ತಿದ್ದಾರೆ ನಮ್ಮ ನಾಗರಿಕ ಬಂಧುಗಳು, ಅವ್ರು ಯಾವ ರೀತಿ ಸಹಕಾರವನ್ನು ಅಥವಾ ಸರ್ಕಾರ ಅವರ ನೆರವಿಗೆ ಹೋಗಿರೋಂಥದ್ದು ನಿಮಗೆಲ್ಲ ಗೊತ್ತಿರೋ ವಿಷಯ. ಹಾಗೆ ಭಾರಿ ಪರಿಣಾಮಕಾರಿಯಾಗಿ ಸರ್ಕಾರ ಕೆಲಸವನ್ನು ನಿರ್ವಹಿಸ್ತಿದೆ. ಯಾವುದೇ ರೀತಿಯಾದಂಥ ಒಂದು ವಿರೋಧ ಪಕ್ಷದಲ್ಲಿ ಇವ್ರಿಗೆ ಹೇಳಿಕೆ ಇದ್ದಿತ್ತು, ಈ ರೀತಿಯೇ ಮಾತಾಡಬೇಕಲ್ಲ ಅವರು, ಆಗಲೇ ಅವರು ಅಪೋಸಿಷನ್ ಅಂತ ಕಾಣೋದು, ಪ್ರತಿಪಕ್ಷ ಅಂತ ಕಾಣೋದು, ಅದನ್ನು ಬಲವಾಗಿ ಅದನ್ನು ಹೇಳೋ ಮೂಲಕ ತಮ್ಮ ಸ್ಥಾನಕ್ಕೆ ಒಂದು ಗೌರವ ಹೆಚ್ಚಿಸಿಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಹೇಳೋದು ಅವ್ರನ್ನ ತೆಗೆದಾಕೋಕ್ಕಿಂತನೂ ಅವ್ರು ಯಾವ ರೀತಿ ಇತಿಹಾಸದಲ್ಲಿ ಮಾಡಿದಂಥ ಅವರ ಕ್ರೌರ್ಯಗಳು, ಅವ್ರು ಯಾವ ರೀತಿ ಮತಾಂಧನಾಗಿ ಮಾಡಿದಂಥ ಕೆಲಸಗಳು ಇತಿಹಾಸದಲ್ಲಿ ಇರಬೇಕು. ಆಗ ಮಕ್ಕಳುಗಳು ಓದಬೇಕು, ಸಮಾಜ ಓದಬೇಕು, ಆಗ ಮಾತ್ರ ಹೆಚ್ಚಿನ ರೀತಿ ಅವ್ರ ವಿಚಾರ ಸಮಾಜಕ್ಕೂ ತಿಳಿಸುವಂಥದ್ದಾಗಬೇಕು, ಈ ಕೆಲಸವನ್ನಾಗಬೇಕು ಅಂತ ನನ್ನ ಮತ. 150ನೇ ಗಾಂಧಿ ಜನ್ಮದಿನ ಆಚರಣೆ ನಿಮಿತ್ತವಾಗಿ ಸಚಿವ ಪ್ರಭು ಚವ್ಹಾಣ್, ಸಂಸದ ಭಗವತ್ ಖೂಬಾ, ಗಾಂಧೀಜಿ ಸಂಕಲ್ಪ ಯಾತ್ರೆಯು ಪಾದಯಾತ್ರೆ ಮೂಲಕ ಬೀದರ್ ಜಿಲ್ಲೆಯ ಔರಾದ ಪಟ್ಟಣದಲ್ಲಿ ನಾನಾ ಗ್ರಾಮಗಳಿಗೆ ತೆರಳಿದರು. ಜೀವನದುದ್ದಕ್ಕೂ ಶಾಂತಿಯನ್ನ ಪ್ರತಿಪಾದಿಸಿದ ಗಾಂಧೀಜಿಯವರು ಗ್ರಾಮಗಳ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯಿಂದ ಹಳ್ಳಿಗಳಲ್ಲಿ ಬದುಕುವವರ ಜೀವನ ಶೈಲಿಯನ್ನ ಉನ್ನತ ಮಟ್ಟಕ್ಕೆ ಏರಿಸುವುದಾಗಿತ್ತು. ಇದರ ಸಲುವಾಗಿ ಮಹಾತ್ಮ ಗಾಂಧೀಜಿಯವರು ಇಡೀ ದೇಶವನ್ನ ಹಲವಾರು ಬಾರಿ ಸುತ್ತಾಡಿದ್ರು ಎಂದು ಸಂಸದ ಭಗವಂತ ಖೂಬಾ ತಿಳಿಸಿದರು. ಗಾಂಧೀಜಿಯವರ ಜೀವನದ ತತ್ವ ಆದರ್ಶಗಳನ್ನು ಮತ್ತು ಗಾಂಧೀಜಿಯವರ ಸಂದೇಶಗಳನ್ನು ಇಡೀ ಅವರೇನು ಗ್ರಾಮ ಸ್ವರಾಜ್ಯ ಅನ್ನುವಂಥ ಏನು ಪರಿಕಲ್ಪನೆಯನ್ನು ಕೊಟ್ಟಿದ್ದರು. ಮತ್ತೊಮ್ಮೆ ಗ್ರಾಮದಲ್ಲಿ ಆ ಸ್ವರಾಜ್ಯವನ್ನು ಪುನರ್ಸ್ಥಾಪನೆ ಮಾಡಬೇಕಾಗಿದೆ. ಗಾಂಧೀಜಿಯವರು ಕೊಟ್ಟಿದಂಥ ಶಾಂತಿ ಮಂತ್ರವನ್ನು, ಅಹಿಂಸೆ ಮಂತ್ರವನ್ನು ಜನರಿಗೆ ತಿಳಿಸಬೇಕಾಗಿದೆ. ಅದರ ಜೊತೆಯಲ್ಲಿ ಪರಿಸರವನ್ನು ಉಳಿಸಬೇಕು, ನೀರು ಸದ್ಬಳಕೆಯನ್ನು ಮಾಡಬೇಕು, ಸಮಾಜದಲ್ಲಿ ಅಸ್ಪರ್ಶತೆ ನೀಡಬಾರ್ದು, ಸಮಾಜದಲ್ಲಿರುವಂಥ ಕಟ್ಟೆ ಕಡೆ ಬಡವನಿಗೂ ಕೂಡ ಸಮಾಜ ಗೌರವದಿಂದ ನೋಡಬೇಕು, ಮತ್ತು ರೈತರ ಒಂದು ಸಾವಯವ ಕೃಷಿಯನ್ನು ಮುಂದುವರಿಸಬೇಕು. ಪಶು ಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಅವರು ಮಾತನಾಡಿ, ಗಾಂಧೀಜಿಯವರ ಪ್ರಕಾರ ರಾಮರಾಜ್ಯ ಎಂದರೆ ಎಂದು ರಾಜ್ಯವಾಗಿರದೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸುವ, ಸಮಾನತೆಯನ್ನ ಸಾರುವ ಸಮಾಜವಾಗಿತ್ತು ಎಂದು ಗುರುತಿಸಿದ್ದಾರೆ. ಸಮಾಜದಲ್ಲಿ ಬಡ ಜನರಿಗೆ ಗೌರವ ಸಿಗಬೇಕು ಹಾಗೂ ಪರಿಸರ ಉಳಿಸಿ ಬೆಳೆಸಲು ಕರೆ ನೀಡಿದರು. ಗಾಂಧೀಜಿ ಕಾ ಜೋ ವಿಚಾರ ಹೇ, ಜೋ ಸ್ವಚ್ಛ ಭಾರತ್, ಶೌಚಾಲಯ, ಸ್ಕೂಲ್ ಸ್ವಚ್ಛ ಆಗಬೇಕು, ಏ ಜೋ ಉನ್ಕಾ ವಿಚಾರ ಹೇ, ವೋ ವಿಚಾರ ಅವ್ರೇಕ್ ಬಾರ್ ಜನತಾ ತಕ್ ಪಹುಂಚಾನಾ, ಜನತಾ ಮೇ ಅವೇರ್ನೆಸ್ ಲಾನಾ, ಸಭಿ ಲೋಕೋಕೋ ಉಸ್ಕೆ ಬಾರೆ ಮೇ ಬತಾನಾ, ಇಸಲಿಯೇ ಪೂರೇ ಭಾರತ ದೇಶ ಮೇ ಯೇ ಯಾತ್ರಾ ಹಮಾರೆ ಪಾರ್ಟಿ ಕಿ ಓರ್ ಸೇ, ಅದರ್ನೆ ಮೋದಿ ಜಿ ಕೆ ನೇತೃತ್ವ ಮೇ, ಅದರ್ ಜಿ ಅಮಿತ್ ಶಾ ಜಿ ನೇತೃತ್ವ ಮೇ ಚಲ್ ರಹಾ ಹೇ, ಖಾಸ್ ಕರ್ಕೆ ಹಮಾರೆ ಎಂ ಪಿ ಸಾಬ್ ಪಾರ್ಲಮೆಂಟ್ ಕೆ ಜೋ 8 ವಿಧಾನಸಭಾ ಕ್ಷೇತ್ರ ಹೇ, ಸಭೆ ಕ್ಷೇತ್ರ ಮೇ ಜಾಕೆ ಜನತಾ ಸೇ ಡೈರೆಕ್ಟ್ ಲೈವ್ ಬಾತ್ ಕರ್ನೆಗೆ ಯೇ ಹಮಾರಾ ಸಂಕಲ್ಪ ಯಾತ್ರಾ ಹೇ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶೈಲೇಂದ್ರ ಬೆಲ್ದಾಳೆ, ಜಿಲ್ಲಾ ಪಂಚಾಯತ್ ಸದಸ್ಯ ಅನಿಲ್ ಬಿರಾದರ್, ಮುಖಂಡ ಬಾಬು ವಾಲಿ, ಡಿಕೆ ಸಿದ್ರಾಮ್, ಈಶ್ವರ್ ಸಿಂಗ್ ಠಾಕೂರ್, ಪ್ರಕಾಶ್ ಅಲ್ಮಾಜೆ, ಅಶೋಕ್ ಅಲ್ಮಾಜೆ ಇತರರು ಇದ್ದರು. ಕೊನೆಯಲ್ಲಿ ಸೆರೆಯಾದ ಚಿರತೆ ಜೊತೆ ಚೆಲ್ಲಾಟವಾಡಲು ಹೋದ ವ್ಯಕ್ತಿ ಮೈ ಕೈ ಪರಿಚಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ತಿಪಟೂರು ತಾಲೂಕಿನ ಹೊನ್ನಾವರ ಗ್ರಾಮದಲ್ಲಿ ಮಂಜುನಾಥ ನಗರದಲ್ಲಿ ನಡೆದಿದೆ. ದಾಸನಕಟ್ಟೆ ಗ್ರಾಮದ ರಮೇಶ್, 45 ವರ್ಷ ವಯಸ್ಸು,
ಗುರುತಿಸಿ ಚಿರತೆಯಿಂದ ಪರಿಚಯಿಸಿಕೊಂಡಿರುವ ವ್ಯಕ್ತಿ. ಹಲವು ದಿನಗಳಿಂದ ಗ್ರಾಮದ ಸುತ್ತಮುತ್ತ ಕಾಣಿಸಿಕೊಂಡಿದ್ದ ಚಿರತೆಯನ್ನು ಸೆರೆ ಹಿಡಿಯುವಂತೆ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಡಿದ್ದ ಮನವಿ ಮೇರೆಗೆ ಗ್ರಾಮದ ಬಳಿ ಬೋನು ಇಡಲಾಗಿತ್ತು. ಆಹಾರವನ್ನು ಅರಿಸಿ ಬಂದ ಚಿರತೆ ಬೋನಿನಲ್ಲಿ ಸೆರೆಯಾಗಿತ್ತು. ಇದನ್ನು ನೋಡಿದ ರಮೇಶ್ ಚಿರತೆ ಜೊತೆ ಚಲಾಟವಾಡುತ್ತಾ ಕೋಲಿನಿಂದ ಚಿರತೆಗೆ ತಿವಿತಿದ್ದ. ಇದರಿಂದ ರೊಚ್ಚಿಗೆದ್ದ ಚಿರತೆ ಕೋಲಿನ ಸಮೇತ ರಮೇಶನನ್ನ ಬೋನಿನತ್ತ ಹಿಡಿದುಕೊಂಡು ಮುಖ ಪರಿಚಿದೆ. ಈತನ ಚಿರಾಟ ಕೇಳಿದ ಸ್ಥಳೀಯರು ಕೂಡಲೇ ಆತನನ್ನ ರಕ್ಷಿಸಿ ಚಿಕಿತ್ಸೆಗಾಗಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇಂದು ಕಲಬುರಗಿಯಲ್ಲಿ ಆರೋಗ್ಯ ಇಲಾಖೆಯ ಆಯುಕ್ತರಾದ ಪಂಕಜ್ ಕುಮಾರ್ ಪಾಂಡೆ ಅವರು ನವೆಂಬರ್ 4 ಆನೆಕಾಲು ನಿಯಂತ್ರಣಕ್ಕಾಗಿ ನಡೆಯುವ ಸಾಮೂಹಿಕ ಮಾತ್ರೆ ವಿತರಣಾ ಕಾರ್ಯಕ್ರಮದ ಪೋಸ್ಟರ್ಗಳನ್ನ ಬಿಡುಗಡೆ ಮಾಡಿದ್ರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ನಿರ್ದೇಶಕರಾದ ಡಾಕ್ಟರ್ ಶಿವರಾಜ್, ಸಜ್ಜನ್ ಶೆಟ್ಟಿ, ಉಪನಿರ್ದೇಶಕರಾದ ಡಾಕ್ಟರ್ ಹಬೀಬ್ ಉಸ್ಮಾನ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಎಂಕೆ ಪಾಟೀಲ್ ಹಾಗೂ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾಕ್ಟರ್ ಗಂಜಲ್ ಖೇಡ್, ಡಾಕ್ಟರ್ ಬಸವರಾಜ್ ಗುಳಗಿ ಉಪಸ್ಥಿತರಿದ್ದರು. ನೆರೆ ಸಂತ್ರಸ್ತರ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯಿಸಿ ಬೆಳಗಾವಿಯಿಂದ ಬಾಗಲಕೋಟೆವರೆಗೆ ಪಾದಯಾತ್ರೆ ನಡೆಸಲು ಯೋಜನೆ ರೂಪಿಸಿರುವ ರಾಜ್ಯ ಕೈ ನಾಯಕರು ಇಂದು ಸಭೆ ಸೇರಿ ಚರ್ಚೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ನಿರ್ದೇಶಕರಾದ ಡಾಕ್ಟರ್ ಶಿವರಾಜ್, ಸಜ್ಜನ್ ಶೆಟ್ಟಿ, ಉಪನಿರ್ದೇಶಕರಾದ ಡಾಕ್ಟರ್ ಹಬೀಬ್ ಉಸ್ಮಾನ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಎಂಕೆ ಪಾಟೀಲ್ ಹಾಗೂ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾಕ್ಟರ್ ಗಂಜಲ್ ಖೇಡ್, ಡಾಕ್ಟರ್ ಬಸವರಾಜ್ ಗುಳಗಿ ಉಪಸ್ಥಿತರಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು.